ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಮಂಡೆ ನೈಟ್ ರೇಟಿಂಗ್ಸ್ ಬಿಡುಗಡೆ ಆಗಿದೆ ಎಸ್ ಎಷ್ಟು ಬಂದಿದೆ ಅಂತ ತಿಳಿಸ್ಕೊಡ್ತೀನಿ ಹಾಗೆ ರಾಯಲ್ ರಂಬಲ್ ಸ್ಕ್ರಿಪ್ಟ್ ಲೀಕ್ ಆಗಿದೆ ಅಂತ ಹೇಳ್ಬೋದು ಅದೇನು ಅಂತ ತಿಳಿಸ್ಕೊಡ್ತೀನಿ ಸ್ಟಾಂಗ್ ಕಾಲ್ ಸ್ಟೀವ್ ವಾಸ್ಟನ್ ಅವರ ಬಗ್ಗೆ ಒಂದು ಅಪ್ಡೇಟ್ ಇದೆ ಹಾಗೆ ರ್ಯಾಂಡಿ ಆರ್ಡನ್ ಅವರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಇದೆ ಎಸ್ ಇದೆಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ ನೀವೇನ್ ಮಾಡಬೇಕು ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಮಂಡೆ ನೈಟ್ ರೋದು ವ್ಯೂವರ್ಶಿಪ್ ಎಷ್ಟು ಬಂದಿದೆ ಅಂತ ನೋಡೋದಾದ್ರೆ ಎಸ್ ನಾವು ಕಳೆದ ವಾರದ ಮಂಡ್ಯ ವಿವರ್ಶಿಪ್ ಎಷ್ಟು ಬಂದಿತ್ತು ಅಂತ ನೋಡೋದಾದ್ರೆ ಆ ವಾರ ನಮಗೆ ಸಖತ್ತು ಸರ್ಪ್ರೈಸಿಂಗ್ಗಳು ನೋಡೋದಿಕ್ಕೆ ಸಿಕ್ಕಿತ್ತು ಮನಿಯಿಂದ ಬ್ಯಾಂಕ್ ಕ್ಯಾಶ್ ಕೂಡ ನಮಗೆ ಆ ವಾರ ನೋಡೋದಿಕ್ಕೆ ಸಿಕ್ತು ಆ್ಯಂಡ್ ಬಾಬಿ ಲ್ಯಾಶ್ಲಿ ಅವರ ಡಿಸ್ಟ್ರಾಕ್ಷನ್ ಕೂಡ ನಮಗೆ ಆ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಕ್ತು ಆ್ಯಂಡ್ ಆ ಮಂಡೇ ನೈಟ್ ರ ವೀವರ್ಶಿಪ್ ಒನ್ ಪಾಯಿಂಟ್ ಫೈವ್ ನೈನ್ ಫೋರ್ ಮಿಲಿಯನ್ ವಿವರ್ಶಿಪ್ ಬಂದಿತ್ತು ಸೊ ತೀರಾ ಕಡಿಮೆ ಅಂತಲೇ ಹೇಳ್ಬೋದು ಬಟ್ ಈ ವಾರ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು ಆ್ಯಂಡ್ ಈ ವಾರ ನಮಗೆ ಥಿಯರಿ ಅವರ ಡಿಸ್ಟ್ರಾಕ್ಷನ್ನು ನೋಡೋದಕ್ಕೆ ಸಿಕ್ತು ಎಸ್ ಕಳೆದ ವಾರ ಬಾಬಿ ಲೇಶ್ಲಿ ಅವರ ಹೆಸರಲ್ಲಿ ಮಂಡೇ ನೈಟ್ ರೋ ಇದ್ದರೆ ಈ ವಾರ ನಮ್ಮ ಥಿಯರಿ ಅವರ ಹೆಸರಲ್ಲಿ ಮಂಡೇ ನೈಟ್ ರೋ ಇತ್ತು ಆ್ಯಂಡ್ ಒಳ್ಳೊಳ್ಳೆ ಮ್ಯಾಚಸ್ಗಳು ಕೂಡ ನೋಡೋದಕ್ಕೆ ಸಿಕ್ತು ಅವರೇಜ್ ಶೋ ಅಂತ ಹೇಳ್ಬೋದು ಈ ವಾರದ ಮಂಡೇ ನೈಟ್ ರೋನ ಆ್ಯಂಡ್ ಕಳೆದ ಮಂಡೆ ನೈಟ್ ರೋದು ವ್ಯೂವರ್ಶಿಪ್ಪು ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಏಯ್ಟ್ ಮಿಲಿಯನ್ ಬಂದಿದೆ ಎಸ್ ಒನ್ ಪಾಯಿಂಟ್ ಫೈವ್ ನೈನ್ ಫೋರ್ ಮಿಲಿಯನ್ನಿಂದ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಏಯ್ಟ್ ಮಿಲಿಯನ್ ವಿವರ್ಶಿಪ್ ಬಂದಿದೆ ಆದರೂ ಕೂಡ ಮಂಡೇ ನೈಟ್ ರೋ ಸುಮಾರು ಒಂದು ತಿಂಗಳಾಯ್ತಾ ಬಂತು ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಫೈ ಅಲ್ಲೇ ಇದೆ ಅಂತ ಹೇಳ್ಬೋದು ಸೊ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಅದೇನೇನು ತೊಂದರೆ ಆಗ್ತಿದೆಯೋ ಗೊತ್ತಿಲ್ಲ ಬಟ್ ಆದಷ್ಟು ಬೇಗ ಇಂಪ್ರೂವ್ ಆಗಲಿ ಅಂತ ಕೇಳ್ಕೋಣ ನಿಮ್ಮ ನಂತರ ಇದ್ರ ಬಗ್ಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಸ್ಟಾಂಗ್ ಸ್ಟೀವ್ ಟಿವನ್ ಅವರು ರಸಮಿನಿಯಾ ತರ್ಟಿ ನೈನ್ಗೆ ಬರಬೇಕು ಅಂತ ಸಖತ್ತು ಪ್ರಾಕ್ಟೀಸ್ ಮಾಡ್ತಾ ಇರೋ ಹಂಗಿದೆ ಆ್ಯಂಡ್ ಈಗ ಅವ್ರದ್ದು ಇನ್ನೂ ಒಂದು ಎಕ್ಸಸೈಸ್ ವಿಡಿಯೋ ಇಲ್ಲಿ ವೈರಲ್ ಆಗ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವರು ಎಕ್ಸಸೈಸ್ನ ಮಾಡ್ತಾ ಇದ್ದಾರೆ ಆ್ಯಂಡ್ ಹಿಂದೇನೂ ಕೂಡ ಒಂದು ವೀಡಿಯೋ ವೈರಲ್ ಆಗಿತ್ತು ಆ್ಯಂಡ್ ಈಗಲೂ ಕೂಡ ಒಂದು ವೀಡಿಯೋ ವೈರಲ್ ಆಗ್ತಾ ಇದೆ ಸೊ ಇದನ್ನೆಲ್ಲ ನೋಡಿದ್ರೆ ಪ್ರಿಪ್ರೇಷನ್ನ ಮಾಡ್ಕೋತಾ ಇದ್ದಾರೆ ಅಂತ ಅನ್ಸುತ್ತೆ ರಸಮಿನಿಯಾ ತರ್ಟಿ ನೈನ್ಗೆ ಆ್ಯಂಡ್ ಇವರು ಬರ್ತಾ ಇರೋದನ್ನ ನೋಡಿ ಸುಮಾರು ಸ್ಪೆಕ್ಯುಲೇಷನ್ಗಳು ರೂಮರ್ಸ್ ಏನಪ್ಪಾ ಅಂದ್ರೆ ನಮಗೆ ರಸ ಸ್ಟ್ರಾಂಗ್ ಸ್ಟಾಂಗ್ ಕಾಲ್ ಸ್ಟೀ ವಾಸ್ಟನ್ ವರ್ಸಸ್ ಸಿ ಎಂ ಪಂಕ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ ಒಂದು ಸ್ವಲ್ಪ ಜನ ಸ್ಪೆಕ್ಯುಲೇಷನ್ ಮಾಡ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಜನ ರಸ ಮೇನಿಯಾದಲ್ಲಿ ಕಾಲ್ ಸ್ಟೀವ್ ಆಸ್ಟನ್ ವರ್ಸಸ್ ಜಾನ್ ಸಿನಾ ಅವರ ನಡುವೆ ನಮ್ಗೊಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಸುಮಾರು ಜನ ಅನ್ಕೋತಾ ಇದ್ದಾರೆ ಎಸ್ ಕಾಲ್ ವರ್ಸಸ್ ಸಿ ಎಂ ಪಂಕ್ ಅವರ ಮ್ಯಾಚ್ ನಾನು ಆಗೋದು ಡೌಟು ಅಂತ ಅನ್ಕೋತೀನಿ ಯಾಕಂದ್ರೆ ನಮ್ಮ ಸಿ ಎಂ ಪಂಕ್ ಅವರು ಇನ್ನು ಎ ಡಬ್ಲ್ಯೂ ಲೇ ಇದ್ದಾರೆ ಅಂಡ್ ಕಾಂಟ್ರಾಕ್ಟ್ ಇನ್ನೂ ಅವ್ರದ್ದು ಮುಗ್ದಿಲ್ಲ ಬಟ್ ಇಲ್ಲಿ ಜಾನ್ ಸಿನಾ ವರ್ಸಸ್ ಸ್ಟೀವ್ ಆಸ್ಟನ್ ಅವರ ಮ್ಯಾಚು ಆಗುವಂತ ಎಲ್ಲ ಚಾನ್ಸಸ್ ಗಳು ಕೂಡ ಇದೆ ರೂಮರ್ಸ್ ಬೇರೆ ಬರ್ತಾ ಇದೆ ಜಾನ್ ಜಾನ್ಸಿನ ಅವರು ಕೂಡ ಹಂಡ್ರೆಡ್ ಪರ್ಸೆಂಟ್ ಲಾಕು ಅಂತ ಅನ್ಕೊಳ್ಳಿ ನಮ್ಮ ಸ್ಟಾಂಕಲ್ಡ್ ಅವರು ಏನಾದ್ರು ಬಂದ್ರೆ ಪ್ರಾಬ್ಲಮ್ ಇವರ ನಡುವೆ ಮ್ಯಾಚ್ ಆಗ್ಬೋದು ಅಥವಾ ನಮಗೆ ಜಾನ್ಸನ್ ವರ್ಸಸ್ ಆಸ್ಟನ್ ಥಿಯರಿ ಅವರ ನಡುವೆನೇ ಮ್ಯಾಚ್ ಆಗಬಹುದು ಸೊ ನೀವು ನಂತರ ಕಮೆಂಟ್ ಮಾಡಿ ಅಂಡ್ ನಮ್ಮ ಸ್ಟ್ರಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರಿಗೆ ಯಾವ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಅಂತ ಕಮೆಂಟ್ ಮಾಡಿ ಅಂಡ್ ಸ್ಟೀವ್ ವಾಸ್ಟನ್ ಗೆ ಯಾವುದಾದ್ರು ಮ್ಯಾಚ್ ನೋಡೋದಿಕ್ಕೆ ಸಿಗಲಿ ಬಟ್ ಜಾನ್ಸನ್ ಅವರಿಗೆ ಆಸ್ಟನ್ ಜೊತೆ ಅಂತೂ ಮ್ಯಾಚ್ ಅಂತ ಫಿಕ್ಸ್ ಅದು ನಮ್ಮ ಆಸ್ಟನ್ ಥಿಯರಿ ಆಗಿರ್ಬೋದು ಅಥವಾ ಸ್ಟೀವ್ ಆಸ್ಟನ್ ಆಗಿರ್ಬಹುದು ಸೊ ನೋಡೋಣ ಯಾರ್ಯಾರ ಮೇಲೆ ಯಾರ್ಯಾರು ಹೋಗ್ತಾರೆ ರಸ್ಸ ಮಿನಿ ತರ್ಟಿ ನೈನ್ಗೆ ಅಂತ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರೋ ಅಂತದ್ದು ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ರ್ಯಾಂಡಿ ಆರ್ಟನ್ ಅವರ ಒಂದು ಫೋಟೋ ವೈರಲ್ ಆಗ್ತಾ ಇದೆ ಅಂತ ಹೇಳ್ಬೋದು ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ರಾಂಡಿ ಹಟನ್ ಅವರು ಹಾಸ್ಪಿಟಲ್ ಬೆಡ್ ಅಲ್ಲಿ ಇದ್ದಾರೆ ಅಂಡ್ ಅವರ ವೈಫ್ ಸೆಲ್ಫಿನ ತಗೋತಾ ಇದ್ದಾರೆ ಸೊ ಐ ಥಿಂಕ್ ಇದು ಓಲ್ಡ್ ಫೋಟೋ ಅಂತ ನನಗೆ ಯಾಕೋ ಅನಿಸ್ತಾ ಇದೆ ಯಾಕಂದ್ರೆ ಈಗ ರ್ಯಾಂಡಿ ಹಟನ್ ಅವರು ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇರ್ತಾರೆ ಮತ್ತೆ ಅವರು ಹಾಸ್ಪಿಟಲ್ಗೆ ಬಂದಿರಲ್ಲ ಅಂತ ಅನ್ಕೋತೀನಿ ಇದನ್ನ ಎಲ್ಲೋ ಹಿಂದೆ ಏನು ಕೂಡ ಎಲ್ಲೋ ಒಂದು ಕಡೆ ನೋಡಿರೋ ನೆನಪು ನನಗೆ ಗೊತ್ತಿಲ್ಲ ಇಲ್ಲಿ ಅಂತ ಬಟ್ ಐ ಥಿಂಕ್ ನನಗನ್ಸುತ್ತೆ ಇದು ಓಲ್ಡ್ ಫೋಟೋ ಅಂತ ಇದು ಹೊಸ ಫೋಟೋನೋ ಹಳೆ ಫೋಟೋನೋ ಅಂತ ಗೊತ್ತಿಲ್ಲ ಬಟ್ ನಿಮಗೆ ಏನಾದರೂ ಈ ಫೋಟೋ ಹೊಸದೋ ಅಥವಾ ಇಲ್ಲಿ ಹಿಂದೆ ಎಲ್ಲರೂ ನೋಡಿದ್ರು ಅಂತ ಕಮೆಂಟ್ ಮಾಡಿ ಇದೇನಾದರೂ ಹಳೇದಾದರೆ ಒಳ್ಳೇದೇ ನಮ್ಮ ರ್ಯಾಂಡಿ ಆರ್ಟೋನವರು ಮತ್ತೆ ಹಾಸ್ಪಿಟಲಿಗೆ ಬಂದಿಲ್ಲ ಅಂತ ಅನ್ಕೋಬೋದು ಏನಾದರೂ ಹೊಸ ಫೋಟೋ ಆದರೆ ತುಂಬ ಕೆಟ್ಟ ವಿಚಾರ ಅಂತ ಹೇಳ್ಬೋದು ರ್ಯಾಂಡಿ ಆಟನ್ ಅವ್ರಿಗೂ ಕೂಡ ಆ್ಯಂಡ್ ರ್ಯಾಂಡಿ ಆಟನ್ ಅವರ ಫ್ಯಾನ್ಸ್ಗಳಿಗೂ ಕೂಡ ಆ್ಯಂಡ್ ಅವರು ಆದಷ್ಟು ಬೇಗ ಡಬ್ಲ್ಯೂ ಡಬ್ಲ್ಯೂಗೆ ಬರಲಿ ಅಂತ ಕೇಳ್ಕೋಣ ರಾಯಲ್ ರಂಬಲ್ಗೆ ಬರ್ತಾರೆ ಅಂತ ಸಖತ್ ರಿಪೋರ್ಟ್ಗಳು ಬರ್ತಾ ಇದೆ ಸೊ ಆದಷ್ಟು ಬೇಗ ನಮಗೆ ಬರಲಿ ಅಂತ ಕೇಳ್ಕೋಣ ಆ್ಯಂಡ್ ಈ ಫೋಟೋ ಹಳೆಯ ಫೋಟೋ ಹಾಗೆ ನಮಗೆ ಇರಲಿ ಅಂತ ಕೇಳ್ಕೋಣ ಗೊತ್ತಿಲ್ಲ ಇದು ಹಳೆ ಫೋಟೋನು ಹೊಸ ಫೋಟೋನೋ ಅಂತ ಬಟ್ ನನಗೆ ಯಾಕೋ ಫೀಲಿಂಗ್ ಇದೆ ಇದು ಪಕ್ಕ ಹಳೆ ಫೋಟೋ ಅಂತ ಅನ್ಸುತ್ತೆ ಹಿಂದೆ ಕೂಡ ನಾನು ಇವ್ರದ್ದು ಹಾಸ್ಪಿಟ್ಲಲ್ಲೇ ಒಂದು ಫೋಟೋನ ನೋಡಿದ್ದೆ ಅದೇ ರೀತಿ ಇದು ಕೂಡ ಕಾಣಿಸ್ತಾ ಇದೆ ಗೊತ್ತಿಲ್ಲ ಏನೋ ಅಂತ ಆ್ಯಂಡ್ ನಿಮಗೆ ಅನಿಸುತ್ತೆ comment muddy ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಡಬ್ಲ್ಯೂ ಒಂದು ಪದನ ಟ್ರೇಡ್ ಮಾರ್ಕ್ ಮಾಡಿಸ್ಕೋತಿದೆ ಅಂತ ಹೇಳ್ಬೋದು ಎಸ್ ಆ ಪದನೇ ಐರನ್ ಸರ್ವೈವರ್ ಚಾಲೆಂಜ್ ಅಂತ ಅಂಡ್ ಈ ಚ ಈ ಪದನ ನೋಡಿದ್ರೆ ನಮಗೆ ಯಾವ್ದಾರು ಒಂದು ಮ್ಯಾಚಿನ ಸ್ಟಿಪ್ಯುಲೇಷನ್ ಆಗಿರೋ ಅಂತ ಎಲ್ಲ ಚಾನ್ಸಸ್ಗಳು ಕೂಡ ಕಾಣಿಸ್ತಾ ಇದೆ ಸೊ ಪ್ರಾಬಬ್ಲಿ ನಮಗೆ ಈ ತರ ಸ್ಟಿಪ್ಯುಲೇಷನ್ ಉಳ್ಳ ಮ್ಯಾಚಸ್ಗಳು ಕೂಡ ನಮಗೆ ಮುಂದೆ ನೋಡೋದಕ್ಕೆ ಸಿಗ್ಬೋದು ಐರನ್ ಸರ್ವೈವರ್ ಚಾಲೆಂಜ್ ಎಸ್ ಹಿಂದೆ ನಾವು ಐರನ್ ಮ್ಯಾನ್ ಮ್ಯಾಚ್ ನೋಡಿದ್ವಿ ಬಟ್ ಈಗ ಐರನ್ ಸರ್ವೈವರ್ ಚಾಲೆಂಜ್ ಅಂತ ಯಾರಾದ್ರೂ ಸೂಪರ್ ಸ್ಟಾರ್ ಬಂದ್ಬಿಟ್ಟು ನಾನು ಇನ್ಮೇಲೆ ಮೇಲೆ ಮ್ಯಾಚ್ನ ಚಾಲೆಂಜ್ ಮಾಡ್ತಾ ಇದ್ದೀನಿ ಐ ಐರನ್ ಸರ್ವೈವರ್ ಚಾಲೆಂಜ್ ಅಂದರೆ ಸಖತ್ತಾಗಿರುತ್ತೆ ಸಖತ್ ಆಗಿರುತ್ತೆ ಇದು ರೂಲ್ಸ್ ಗಳೆಲ್ಲ ಯಾವ ತರ ಇರುತ್ತೆ ಇನ್ನೂ ಕೂಡ ಟ್ರೇಡ್ ಮಾರ್ಕ್ನ ನ ಅಂತ ಅಪ್ಡೇಟ್ ಬರ್ತಾ ಇದೆ ಎಸ್ ಹೊಸ ಹೊಸ ಸ್ಟಿಪುಲೇಷನ್ ಡಬ್ಲ್ಡಬ್ ತಗೋಬರ್ಲಿ ಅಂಡ್ ಟ್ರಿಪಲ್ ಕಂಟ್ರೋಲ್ ಇರೋದ್ರಿಂದ ಅದನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಗೊತ್ತಿಲ್ಲ ಈ ಮ್ಯಾಚ್ ಹೇಗಿರುತ್ತೆ ಅಂತ ನೋಡೋಣ ಫ್ಯೂಚರಲ್ಲಿ ಅಲ್ಲಿ ಈ ಮ್ಯಾಚ್ ಆದಾಗ ಈ ವಿಡಿಯೋನ ನೀವು ನೆನಪು ಮಾಡ್ಕೊಳ್ಳಿ ಐರನ್ ಸರ್ವೈವರ್ ಚಾಲೆಂಜ್ ಸೊ ಹೆಸರು ಕೇಳೋದಕ್ಕೆ ಒಂಥರ ಚೆನ್ನಾಗಿದೆ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರುವುದಾದ್ರೆ ರಾಯಲ್ ರಮಲ್ ನ ಸ್ಕ್ರಿಪ್ಟ್ ಲೀಕ್ ಆಗಿದೆ ಅಂತ ಹೇಳ್ಬೋದು ಎಸ್ ರಾಯ್ ರಾಯಲ್ ರಂಬಲ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂಡ್ ಯಾರು ಯಾರ್ನ ಎಲಿಮಿನೇಟ್ ಆಗ್ತಾರೆ ನಂಬರ್ ಯಾರು ಬರ್ತಾರೆ ವಿನ್ನರ್ ಅಂತ ಸಂಪೂರ್ಣ ಮಾಹಿತಿ ಇಲ್ಲಿ ಲೀಕ್ ಆಗಿದೆ ಅಂತ ಹೇಳ್ಬೋದು ನೀವೇ ಅಲ್ಲಿ ನೋಡ್ತಾ ಇರಬಹುದು ನಮ್ಮ ಕೋಡಿ ಡಬ್ಲ್ಯೂ ವಿನ್ನರ್ ಅಂತ ಕನ್ಸಿಡರ್ ಮಾಡ್ತಾ ಇದೆ ಅಂಡ್ ಸಿ ಎಂ ಪಂಕ್ ಅವರು ಕೂಡ ಬರ್ತಾರಂತೆ ಬಟ್ ಅವರು ರಾಯಲ್ ರಂಬಲ್ ಗೆ ಎಂಟ್ರಿ ಆಗೋದಿಲ್ವಂತೆ ನಮ್ಮ ಬ್ರಾಕ್ ಲೇಸ್ನರ್ ಅವರು ಸಿ ಎಂ ಪಂಕ್ ಅವ್ರನ್ನ ಎಲಿಮಿನೇ ಎಫ್ ಐ ನ ಹಾಕಿ ಅಂದ್ರೆ ಆ ರಿಂಗ್ ಸ್ಟೇಜ್ ಇರುತ್ತಲ್ಲ ಅಲ್ಲೇ ಎಫ್ ಐ ನ ಹಾಕಿ ಅವರು ತರ್ಟಿ ಸ್ಪಾಟಿಗೆ ಬರ್ತಾರಂತೆ ಅಂಡ್ ಇಲ್ಲಿ ಜಾನ್ಸ್ ಅವರು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ರ್ಯಾಂಡಿ ಆರ್ಟನ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಸೊ ಸಕ್ಕತ್ತಾಗಿ ಇಲ್ಲಿ ಸ್ಕ್ರಿಪ್ಟ್ನ ಡಬ್ಲ್ಯೂ ಪ್ಲಾನ್ ಮಾಡ್ಕೊಂಡಿದೆ ಬಟ್ ಒಂದು ವಿಚಾರ ಈ ಸ್ಕ್ರಿಪ್ಟ್ ಒರಿಜಿನಲ್ ಅಲ್ಲ ಫೇಕ್ ಹೇಳ್ಬೋದು ಹೇಳ್ಬಹುದು ಈ ರೀತಿ ಅಂತ ಡಬ್ಲ್ಯೂ ಮಾಡೋದಕ್ಕೆ ಚಾನ್ಸ್ ಇಲ್ಲ ಸಿಎಂ ಪಂಕ್ ಅವರು ರಾಳ್ ರಂಬಲ್ಗೆ ಬರ್ತಾರಂತೆ ಬಟ್ ಬ್ರಾಕ್ಲೆನರ್ ಅವರು ಅವ್ರನ್ನ ಅಟ್ಯಾಕ್ ಮಾಡ್ತಾರಂತೆ ಸೊ ಸಿಎಂ ಪಂಕ್ ಅವರು ಬಂದ್ರೆ ಪಕ್ಕ ಅವರು ಟಾಪ್ ಟು ಅಲ್ಲಿ ಇದ್ದೇ ಇರ್ತಾರೆ ಅದೆಲ್ಲ ಗೊತ್ತೇ ಇರಬಹುದು ಈ ರೀತಿ ಡಬ್ಲ್ಯೂ ಮಾಡೋದಿಲ್ಲ ಪ್ರತಿ ವರ್ಷನೂ ಕೂಡ ರಾಯಲ್ ರಂಬಲು ಹತ್ರ ಬರ್ತಾ ಬರ್ತಾ ಈ ರೀತಿ ಸ್ಕ್ರಿಪ್ಟ್ಗಳನ್ನ ಫ್ಯಾನ್ಸ್ಗಳೇ ಅಥವಾ ಯಾವುದೋ ಎಡಿಟಿಂಗ್ ಮಾಡಿ ಬಿಟ್ಬಿಡ್ತಾರೆ ಅಂತ ಹೇಳ್ಬೋದು ಇನ್ನೂ ಕೂಡ ಸ್ಕ್ರಿಪ್ಟು ಅಲ್ಲಿ ರೆಡಿನೂ ಕೂಡ ಆಗೋರು ಆಗಿರೋದಿಲ್ಲ ರಾಯಲ್ ರಂಬಲ್ ಒಂದು ವಾರ ಏರಿಯಂಗೆ ರೆಡಿ ಆಗ್ಬೋದು ಸೊ ಇದು ಸಂಪೂರ್ಣವಾಗಿ ಫೇಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಇದೇ ರೀತಿ ಸ್ವಲ್ಪ ಆಗ್ಬೋದು ಅಂದರೆ ವಿನ್ನರು ಕೊಡಿ ರೋಡ್ಸ್ ಆಗ್ಬೋದು ಅದೆಲ್ಲ ಆಗ್ಬೋ ಅಂತ ಚಾನ್ಸಸ್ಸು ಇದೆ ಬಟ್ ಇದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಸೊ ಫೇಕ್ ಫೇಕ್ ನ್ಯೂಸ್ಗಳನ್ನೆಲ್ಲರೂ ಕೂಡ ಫ್ರೆಡ್ ಸ್ಪ್ರೆಡ್ ಮಾಡ್ತಾ ಇರ್ತಾರೆ ಫ್ಯಾನ್ಸ್ಗಳು ಟ್ವಿಟರಲ್ಲಿ ಆ್ಯಂಡ್ ಇದನ್ನು ನೋಡಿ ಪ್ಲ್ಯಾನ್ಸ್ ಚೆನ್ನಾಗಿದೆ ಬಟ್ ಎಕ್ಸಿಕ್ಯೂಟ್ ಆಗೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇಷ್ಟು ಇವತ್ತಿನ ವೀಡಿಯೋ ಸಿಗ್ತೀನಿ ಸಂಜೆ ವೀಡಿಯೋದಲ್ಲಿ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವೀಡಿಯೋ